Why are you throwing garbage on the road? Why are you throwing garbage on the road? Yes, why are you throwing plastic on the road? Please be careful. You can't just throw plastic around like that on the streets. Use a dustbin. ಕಾರ್ನಿಂದ ಕಸ ಹೊರಹಾಕಿದ್ದಕ್ಕೆ ಯುವಕನನ್ನ ಬೈದು ಅದರ ವಿಡಿಯೋನ ಟ್ವಿಟರ್ನಲ್ಲಿ ಹಾಕಿದ್ದ ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ದಂಪತಿ ವಿರುದ್ಧ ಆ ಯುವಕ ಮತ್ತೆ ಆತನ ತಾಯಿ ಹರಿಹಾಯ್ದಿದ್ದಾರೆ. ಕಾರ್ನಲ್ಲಿ ಹೋಗ್ತಿದ್ದ ವಿರುಷ್ಕಾ ದಂಪತಿಗೆ ತಮ್ಮ ಮುಂದೆ ಹೋಗ್ತಾ ಇದ್ದ ಕಾರ್ನಿಂದ ಪ್ಲಾಸ್ಟಿಕ್ ವಸ್ತುವೊಂದು ಹೊರಬಿದ್ದು ಕಾಣಿಸ್ತು. ತಕ್ಷಣ ಆ ಕಾರಿನ ಹತ್ರ ಹೋಗಿ ಅದರಲ್ಲಿದ್ದ ಯುವಕನನ್ನ ಅನುಷ್ಕಾ ತರಾಟೆಗೆ ತಗೊಂಡಿದ್ದಾರೆ. ಅದನ್ನ ತಮ್ಮ ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಮಾಡಿದ್ದ ವಿರಾಟ್ ಬಳಿಕ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ರು. ಯುವಕನ ಈ ನಡೆಯನ್ನ ಖಂಡಿಸಿ ಅನೇಕರು ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು. ಇನ್ನು ಕೆಲವರು ಅವಾಚ್ಯ ಶಬ್ದಗಳಿಂದ ಅವನನ್ನ ನಿಂದಿಸೋ ಹಂತಕ್ಕೂ ತಲುಪಿದ್ರು. ಆದ್ರೆ ಇನ್ನು ಕೆಲವರು ಆ ಯುವಕನ ಪರ ಧ್ವನಿ ಎತ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ ಕಂಡು ನೊಂದಿರುವ ಯುವಕ ಅರ್ಹಾನ್ ಸಿಂಗ್ ಮತ್ತೆ ಆತನ ತಾಯಿ ಗೀತಾಂಜಲಿ ಎಲಿಜಬೆತ್ ಫೇಸ್ಬುಕ್, ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ವಿರುಷ್ಕಾ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾರ್ ಡ್ರೈವ್ ಮಾಡುವಾಗ ಬೈ ಮಿಸ್ಟೇಕ್ ಪ್ಲಾಸ್ಟಿಕ್ ತುಂಡೊಂದು ಕಿಟಕಿಯಿಂದ ಹೊರಗ್ ಬಿದ್ದಿದೆ. ನನ್ನ ನಿರ್ಲಕ್ಷ್ಯಕ್ಕೆ ಕ್ಷಮೆ ಕೋರ್ತೀನಿ. ಆದ್ರೆ ನನ್ ಕಾರ್ ಹತ್ರ ಬಂದು ಕಿಟಕಿ ಇಳಿಸಿ ಮಾತಾಡಿದ ಅನುಷ್ಕಾ ಶರ್ಮಾ ಕೊಹ್ಲಿ ಅವರೇ, ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ನಯ ನಾಜುಕನ್ನ ರೂಢಿಸಿಕೊಂಡ್ರೆ ನಿಮ್ಮ ಸ್ಟಾರ್ಗಿರಿ ಏನ್ ತಗ್ಗಲ್ಲ. ನಡತೆ ಮತ್ತೆ ನೈರ್ಮಲ್ಯದ ವಿಚಾರದಲ್ಲಿ ಅನೇಕ ಸಂಗತಿಗಳಿದೆ. ಅವುಗಳಲ್ಲಿ ಮಾತಿನ ಶಿಷ್ಟಾಚಾರವೂ ಒಂದು. ನನ್ನ ಲಕ್ಸುರಿ ಕಾರ್ ನಿಂದ ಕಸ ಬೈ ಮಿಸ್ಟೇಕ್ ಆಗಿ ಹೊರಹಾರಿದೆ. ಆದ್ರೆ ಅದು ನಿಮ್ಮ ಬಾಯಿಂದ ನಿಮ್ಮ ಲಕ್ಸುರಿ ಕಾರ್ ನ ಕಿಟಕಿಯಿಂದ ಹೊರಬಂದ ಕಸಕ್ಕಿಂತ ಅಥವಾ ಇದನ್ನ ಶೂಟ್ ಮಾಡಿ ಆನ್ಲೈನ್ ನಲ್ಲಿ ಪೋಸ್ಟ್ ಮಾಡಿದ ವಿರಾಟ್ ಕೊಹ್ಲಿಯ ಕೊಳಕು ಮನಸ್ಸಿಗಿಂತ ಕಡಿಮೆ ಅಂತ ಅರ್ಹಾನ್ ಸಿಂಗ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಇನ್ನು ಆ ಯುವಕನ ತಾಯಿ ಗೀತಾಂಜಲಿ ಟ್ವಿಟರ್ ನಲ್ಲಿ ಸುದೀರ್ಘವಾದ ಪೋಸ್ಟ್ ನಲ್ಲಿ ಅನುಷ್ಕಾ ಮತ್ತೆ ವಿರಾಟ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛತೆಯ ಹೆಸರಿನಲ್ಲಿ ನೀವು ನಡೆಸೋ ಕೀಳು ಸ್ಟಂಟ್ ನಿಂದ ನಮ್ಗೆ ಅಂತಿಮವಾಗಿ ಸಿಕ್ಕಿರೋದು ಪ್ರಚಾರ. ನೀವಿಬ್ರು ನಿಮ್ಮ ಅಭಿಮಾನಿಗಳು ಮತ್ತೆ ಹಿಂಬಾಲಕರಿಗಾಗಿ ಖಾಸಗಿತನದ ಮೂಲಭೂತ ಹಕ್ಕನ್ನ ಉಲ್ಲಂಘಿಸಿದ್ದಲ್ಲದೆ ನನ್ನ ಮಗನನ್ನ ಅವಮಾನಿಸೋ ವಿಡಿಯೋ ಮತ್ತೆ ಬರಹವನ್ನ ಪೋಸ್ಟ್ ಮಾಡಿದಿರಾ. ನಿಮ್ಗೆ ಲಕ್ಷಾಂತರ ಜನ ಫಾಲೋವರ್ಸ್ ಮತ್ತೆ PR ಗಳು ಸಿಗಬಹುದು. ನಿಮ್ಗೆ ನಿಮ್ಮ ಪ್ರಚಾರಕ್ಕೆ ಹಣ ಕೂಡ ಸಿಗಬಹುದು. ಒಬ್ಬ ಅಮ್ಮನಾಗಿ ನಾನು ಹೇಳೋದೇನಂದ್ರೆ, ನೀವು ಆತನ ಮುಖವನ್ನ ಬ್ಲರ್ ಮಾಡದೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ನನ್ನ ಮಗನಿಗೆ ಅವಮಾನ ಮಾಡಿದ್ದೀರಾ. ಅದು ಮಾತ್ರವಲ್ಲ, ಅನಗತ್ಯ ಹಗೆತನಕ್ಕೆ ಆತನನ್ನ ನೂಕಿದಿರಾ. ಆತ ಮಾಡಿದ್ದಾನೆ ಎನ್ನಲಾದ ಸಣ್ಣ ತಪ್ಪಿಗೆ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ? ಇನ್ನು ತನ್ನ ಬದುಕಿನಲ್ಲಿ ನೆಲೆಯೂರಕ್ಕೆ ಪ್ರಯತ್ನಿಸ್ತಾ ಇರೋ ಯುವಕನ ಚಾರಿತ್ರ ವಧೆ ಮಾಡೋ ಕೆಲಸಕ್ಕೆ ಕೈ ಹಾಕೋ ಮೂಲಕ ಆತನನ್ನ ಸಾರ್ವಜನಿಕವಾಗಿ ದ್ವೇಷಕ್ಕೆ ಎಳೆತರೋಕೆ ನಿಮಗೆ ಎಷ್ಟು ಧೈರ್ಯ? ನಿಮ್ಮ ಅಭಿಮಾನಿ ಹಿಂಬಾಲಕರ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳೋಕೆ ನೀವಿಬ್ರು ಉತ್ತಮ ನಾಗರಿಕರು ಅಂತ ತೋರಿಸ್ಕೊಳ್ಳೋದು ಯಾಕೆ? ಹೀಗಂತ ಅವರು ತಾರಾ ದಂಪತಿ ವಿರುದ್ಧ ಕೆಂಡಾಮಂಡಲವಾಗಿ ಪೋಸ್ಟ್ ಮಾಡಿದ್ದಾರೆ. ವಿರುಷ್ಕಾಗೆ ಇದೆಲ್ಲ ಬೇಕಿತ್ತ ಅಂತ ಈಗ ಅನ್ನಿಸ್ತಾ ಇದೆ.